ಆತ್ಮೀಯ ವಿದ್ಯಾರ್ಥಿಗಳೇ, ಮಧ್ಯಾಂಕವನ್ನು ಕಂಡುಹಿಡಿಯುವುದು ಅನ್ನುವಂಥ ಸಂದರ್ಭವನ್ನು ನಾವೀಗ ಮೌಲ್ಯಗಳು ಮತ್ತು ಆವೃತ್ತಿ ಕೊಟ್ಟಾಗ ಯಾವ ರೀತಿ ವಿಚಾರ ಮಾಡಬೇಕು ಅನ್ನೋದು ನೋಡೋಣ. ಸೊ ಬಹಳ ಸುಲಭದ ಕೆಲಸ ಇದು. ಒಂದು ಅಥವಾ ಎರಡು ಅಂಕದ ಪ್ರಶ್ನೆ ಆಗಿರ್ಬೋದು. ಯಾವಾಗಪ್ಪ ಅಂದರೆ ಮೌಲ್ಯಗಳು ಮತ್ತು ಆವೃತ್ತಿ ಕೊಟ್ಟಾಗ, ಇದೇ ವರ್ಗಾಂತರಗಳು ಕೊಟ್ಟಾಗ ಅದು ಮೂರು ಅಂಕದ ಪ್ರಶ್ನೆ ಆಗಿರ್ಬೋದು. ಬಟ್ ಹಿಂಗಿದ್ದಾಗ ಸ್ವಲ್ಪ ಯಾವ ರೀತಿ ವಿಚಾರ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡ್ಬಿಡೋಣ. ಸೊ ಕೊಟ್ಟಿರುವ ದತ್ತಾಂಶಗಳು ಅಡ್ಡ ಸಾಲಾಗಿದ್ದರೆ ಇಲ್ಲಿ ಕೂಡ ಕಂಬ ಸಾಲಾಗಿ ಇರುವುದನ್ನು ವ್ಯಕ್ತಪಡಿಸೋಣ. ಸೊ ಇಲ್ಲಿ ಮೌಲ್ಯಗಳು ಕೊಟ್ಟಿದ್ದಾರೆ. ಮೌಲ್ಯಗಳು 110, 130, ಆಮೇಲೆ 150, 170, 190. ಇನ್ನು ಇವುಗಳಿಗೆ ಆವೃತ್ತಿ ಏನಿದೆ? 12, 14, 8, 6, 10. ಇನ್ನು ಈ ಒಟ್ಟು ಮೌಲ್ಯಗಳ ಸಂಖ್ಯೆ ಎಷ್ಟದ? 50. ನೀವು ಕೂಡ ಇನ್ನೊಮ್ಮೆ ಕೋಶಿ ಸಹ ನೋಡಬಹುದು, 50. ಇನ್ನು ಇಲ್ಲಿ ಈ ದತ್ತಾಂಶಗಳನ್ನು ಮೌಲ್ಯಗಳನ್ನು ಆಧರಿಸಿ ಆವೃತ್ತಿ ಕೊಟ್ಟಾರಪ್ಪ ಅಂದರೆ ಇಲ್ಲಿ ನಮ್ಮ ಮಧ್ಯಾಂಕ ಎಲ್ಲಿ ಇದೆ ಅಂತ ನಾವು ಊಹೆ ಮಾಡೋಣ. ಅದು ಯಾವುದಿದೆ ಅಂತ ನಂತರ ನೋಡೋಣ. ಅದು ಎಲ್ಲಿದೆ ಅದನ್ನ ಹೆಂಗೆ ತಿಳ್ಕೊಳಪ್ಪ ಅಂದರೆ n/2 ಬೆಲೆ 50/2, 50 × 20, 25ನೇ ಮೌಲ್ಯ ಏನಾಗಿದೆ ಅಂದರೆ ನಮ್ಮದು ಮಧ್ಯಾಂಕ ಆಗಿದೆ 25ನೇ. ಸೊ n/2 ಅಂದರೆ ಈ ದತ್ತಾಂಶಗಳ ಮಧ್ಯದಲ್ಲಿ ತೆಗೆದುಕೊಳ್ಳುವಂಥ ಮೌಲ್ಯ. ಹಂಗಂದ್ರೆ 25ನೇ ಮೌಲ್ಯ ಎಲ್ಲಿ ಬರ್ತದೆ? ಸೊ 25ನೇ ಮೌಲ್ಯವನ್ನು ನಾವು ಯಾವ ರೀತಿ ವಿಚಾರ ಮಾಡೋದಪ್ಪ ಅಂದರೆ ಈ ವಿಚಾರ ಮಾಡೋಕ್ಕೆ ನಾವು ಸಂಚಿತ ಮೊತ್ತವನ್ನು ಬರ್ಕೊಳ್ಳೋಣ. ಸಂಚಿತ ಮೊತ್ತ ಎಷ್ಟದ ನೋಡಿ? 12. ಸೊ ಮುಂದೆ 130ರವರೆಗೆ ಎಷ್ಟು ಸಂಖ್ಯೆ ಅದಾವ ಅಂದ್ರೆ 12 14 ಕೂಡಿಸ್ರಿ. 12 14 ಕೂಡಿಸ್ರಿ ಎಷ್ಟು ಆಗೈತೆ ನೋಡ್ರಿ? 26. ಆಮೇಲೆ 26 × 8 ಕೂಡಿಸ್ರಿ. ಸೊ 34. 34 × 6 ಕೂಡಿಸ್ರಿ, 40. ಕೊನೆಯದಾಗಿ 40 × 10 ಕೂಡಿಸ್ರಿ, 50. ಇವೆರಡು ಸಂಖ್ಯೆಗಳು ಸಮ. ಇನ್ನು ಸೂತ್ರದ ಅವಶ್ಯಕತೆ ಬೀಳುವುದಿಲ್ಲ. ನೇರವಾಗಿ ನಮ್ಮ ಮಧ್ಯಾಂಕ ಯಾವುದನ್ನು ಗೊತ್ತಾಗ್ತೈತಿ. ದೇರ್ಫೋರ್ ಮಧ್ಯಾಂಕ ಯಾವುದು ಅಂತ ಕೇಳಿದ್ರೆ ಮಧ್ಯಾಂಕ 25ನೇ ಮೌಲ್ಯ ನಮ್ಮ ಮಧ್ಯಾಹ್ನ. ಹಾಗಾದ್ರೆ 25ನೇ ಮೌಲ್ಯ ಎಲ್ಲಿ ಬರುತ್ತೆ ನೋಡಿ? ಇಲ್ಲಿವರೆಗೆ 12 ಮೌಲ್ಯಗಳು ಮುಗಿದೋದು. 13ನೇ ಮೌಲ್ಯ ಅಂದರೆ 130 ಸ್ಟಾರ್ಟ್ ಆಗುತ್ತೆ. ಹಂಗಾದ್ರೆ 13ನೇ ಮೌಲ್ಯ ಹಿಡ್ಕೊಂಡು 26 ಮತ್ತು ಇದೇ 330 ಪುನರಾವರ್ತನೆ ಆಗ್ತಾ ಇರ್ತದೆ. ಹಂಗಾದ್ರೆ ನಮಗೆ 12 ಮತ್ತು 26ರ ನಡುವೆ 25 ಸಂಖ್ಯೆ. ಹಂಗಾದ್ರೆ 12ರ ನಂತರ ಅಂದರೆ ನಮಗೆ 26ರವರೆಗಿನೂ 130 ಏನಾಗುತ್ತಪ್ಪ ಅಂದರೆ ಪುನರಾವರ್ತನೆ ಆಗ್ತಿರ್ತಾ ಇತ್ತಂದ್ರೆ ಇಲ್ಲಿ ನಮ್ಮ ಮಧ್ಯಾಹ್ನ ಇದು 25. 12 ಮತ್ತು 26ರ ನಡುವೆ ಬರುತ್ತೆ ಈಗ ಮಧ್ಯಾಹ್ನ 130. ಮಧ್ಯಾಹ್ನ ಇಷ್ಟು. ಈಗ ಇದನ್ನ ಸ್ವಲ್ಪ ವಿಚಾರ ಮಾಡಕ್ ತಿಳ್ಕೊಡ್ರಿ. ಸೂತ್ರದ ಅವಶ್ಯಕತೆ ಇರಲಾರನ್ನು ಮಧ್ಯಾಹ್ನವನ್ನು ಹೇಳ್ತೀವಿ. ಯಾಕಂದ್ರೆ ನೈಜ ಮೌಲ್ಯಗಳಾಗಿ ಓಕೆ. ಈ ರೀತಿಯೂ ಕೂಡ ಒಮ್ಮೆ ಏನಾದರೂ ನಿಮಗೆ ಸಂದರ್ಭ ಅಂತಂದ್ರೆ ವಿಚಾರ ಮಾಡ್ರಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಚಾರವನ್ನು ಕಲೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ಧನ್ಯವಾದ.